ಒಳಗೆ ಇನ್ನೂ ಅನೇಕ ಹಂಗೆ ಇದ್ದಾರೆ ಒಳಗೆ ಅಂದ್ರೆ ನಗರ ನಕ್ಸಲೈಟ್ಸ್ ಅಂತೇಳಿ ಅನೇಕ ಜನರು ಒಳಗೆ ಹಾಕ್ತಾ ಇದ್ದಾರೆ ಅವರು ಹೇಳೋದು ನಕ್ಸಲ್ ಸಂಬಂಧ ಅಂತೇಳಿ ಪ್ರೂವ್ ಮಾಡ್ಲಿಕ್ಕೆ ಹೋಗಂಗಿಲ್ಲ ಪ್ರೂವ್ ಆಗುವುದಿಲ್ಲ ಮಾತೇ ಸಾಕ್ಷಿ ಅದು ಇದು ಮಾಡಿ ಮತ್ತು ಪ್ರೊಲಾಂಗ್ ಮಾಡೋದು ಜನಗಳನ್ನು ಧಾರಿಸೋದಾರೆ ಅಂತ ಪ್ರಯತ್ನ ಮಾಡ್ತಿರ್ತಾರೆ ಅಂಥವ್ರಲ್ಲಿ ಜನ ಇದ್ದಾರೆ ಈ ಜೈಲಿನಲ್ಲಿ ಕೋರ್ಟ್ಗಳ ಧೈರ್ಯ ಸಾಲ್ತಾ ಇಲ್ಲ ಅಥವಾ ಮತ್ತೆ ಅವ್ರ ಕಾರಣ ಗೊತ್ತಿಲ್ಲ ಅವ್ರು ಜಾಮೀನು ಕೊಡ್ತಾನೆ ಜಾಮೀನು ಕೊಡೋದು ಹೋಗಿದ್ದಂತ ಕೊಡಬೇಕಾಗಿತ್ತಪ್ಪ ಅಂತ ಈ ಕೇಜ್ರಿವಾಲ್ ಬಗ್ಗೆ ನಾವು ನೋಡೋಣ ಸಹಜವಾಗಿ ಒಂದು ಎಕ್ಸಾಂಪಲ್ ಯಾಕಪ್ಪ ಅಂತಂದ್ರೆ ಕೇಜ್ರಿವಾಲ್ ಏನಪ್ಪ ಅವರು ಏನು ಭಯೋತ್ಪಾದಕರ ಹೌದು ಬಿಡಪ್ಪ ದುಡ್ಡನ್ನು ಸಾಕ್ಷಿದ್ರೆ ಈಗಂತೆ ಆಲ್ರೆಡಿ ಅದಕ್ಕೆ ಸಂಬಂಧಿಸಿದಂಥ ಡಾಕ್ಯುಮೆಂಟ್ಸ್ ನೀವು ಕಲೆಕ್ಷನ್ ಮಾಡೋಕ್ಕೆ ಪ್ರಯತ್ನ ಮಾಡಿದ್ರಿ ಇಡೀ ಅವ್ರು ಎರಡು ಸಂದ್ರೆ ಈಗ ಬೆನ್ನತ್ತಿ ಎರಡು ವರ್ಷದ ಕಳೆದ ಎರಡು ವರ್ಷಗಳಿಂದ ಸಂಘ ಮಾಡ್ತಾನೆ ಇದ್ದಾರೆ ಕಳೆದ ಒಂದು ವರ್ಷ ಅಂತ ಜೋರಾಗಿದೆ ಈಗ ಒಂದು 6 ತಿಂಗಳಂತೆ ಮತ್ತೂ ಜೋರಾಗ್ಯದ ಇಷ್ಟು ಹುಡುಕಾಡಿದ್ರು ಸಹಿತ ಜಯಂತಿ ಮೇಲಾಗಲಿ ಅದ್ರ ಜೊತೆಗೆ ಮತ್ತು ನಮ್ಮ ಆಯುಷ್ ಸಿಸೋಡಿ ಅವ್ರ ಮೇಲಾಗಲಿ ಸಂಜಯ್ ಸಿಂಗ್ ಅವ್ರ ಮೇಲಾಗಲಿ ಒಂದು ಫೋನ್ ಮಾಡೋಕ್ಕೆ ಆಗಲಿಲ್ಲ ಹೇಮಂತ್ ಸೊರೇನ್ ಅವ್ರ ಬಗ್ಗೆ ಇವತ್ತಿನ ಸಾಕ್ಷಿ ಕೊಡೋಕೆ ಆಗ್ತಾ ಇಲ್ಲ ಯಾಕೆ ಇಷ್ಟೋ ಶಿಕ್ಷೆ ಆಗಬೇಕಾಯ್ತಲ್ಲ ಯಾಕಾಗಿದ್ದಾರೆ ಸ್ವತಃ ಈ ಒಂದು ನಮ್ಮ ರಾಹುಲ್ ಗಾಂಧಿ ಅದ್ಮೇಲೆ 52 ತಾಸು ಎನ್ಕ್ವೈರಿ ಮಾಡಿದರು ಆದರೂ ಇವತ್ತು ಸಹಿತ ಅದ್ರ ಬಗ್ಗೆ ಇವರಿಗೆ ಫ್ರೂ ಮಾಡ್ಲಿಕ್ಕೆ ಆಗ್ತಿಲ್ಲ ಸಾಕ್ಷಿ ಉಳಿಸೋಕೆ ಆಗ್ತಿಲ್ಲ 2G 4G 5G 5G ಏನೋ ಹೇಳ್ಕೊತ ಜಿ ಅಂತೇನೋ ಆರೋಪ ಮಾಡಿದರು ಅವ್ರನ್ನ ಒಂದನ್ನು ಇವತ್ತು ಸಾಕ್ಷಿ ಉಳಿಸೋಕೆ ಆಗಲಿಲ್ಲ ಅಂಥ ಸಂದರ್ಭದಲ್ಲೇ ನಿಮ್ಗೆ ಸಾಕ್ಷಿ ಉಳಿಸೋಕೆ ಸಾಧ್ಯ ಇದ್ದಾಗ ಮತ್ತು ಅವಾಗ ಆರೋಪಿ ಹೆಂಗೆ ಅಂತೀರಿ ಅಪರಾಧಿ ಹೆಂಗೆ ಅಂತೀರಿ ನೀವು ಯಾವ್ದ್ರ ಮೇಲೆ ಇಲ್ಲ ಆ ದುಡ್ಡನ್ನು ತೆಗೆದುಕೊಂಡು ಹೋಗ ಇಲೆಕ್ಷನ್ಸ್ ಹಾಕಿದಾರ ಗೋವಾ ಇಲೆಕ್ಷನ್ಸ್ ಹಾಕ್ಯಾರ ಪಂಜಾಬ್ ಇಲೆಕ್ಷನ್ ಹಾಕ್ಯಾರ ಹೌದು ರೀ ನೀವು ದುಡ್ಡು ಹಾಕೋಕೆ ಸಾಕ್ಷಿ ಅಲ್ಲಿ ಖರ್ಚು ಮಾಡೋಕ್ಕಂತೆ ಹೌದು ಅವ್ರು ಮಾಡಿದ್ರಲ್ಲ ಅವ್ರ ಸಹ ಪ್ರೂವ್ ಇಲ್ಲ ಇಲೆಕ್ಷನ್ ಮಾಡಿದ್ರು 10% ಖರ್ಚು ಮಾಡಲ್ಲ ಮಾಡಿವಿ ಅಂತ ಹೇಳ್ತಾರೆ ಅವರು ಅದನ್ನ ಹೆಂಗೆ ಪ್ರೂವ್ ಮಾಡೋರು ನೀವು ಯಾಕಂತಂದ್ರೆ ನಾ ಇದು ಕೇಳಬೇಕಾಗಿತ್ತು ಅನೇಕ ದಾಳ ಕೊಡ್ತಿರ್ತಾರೆ ಪಾರ್ಟಿಗಳಿಗೆ ಪಾರ್ಟಿ ಫಂಡ್ ಬರ್ತಿರ್ತಾರೆ ಅಂದೋಡು ಮಾಡೋಕ್ಕೆ ಮಾಡಿದೋಪ ಅಂತ ಹೇಳ್ತಾ ಇದ್ದಾರೆ ಆ ಸಲಹೆ ದುಡ್ಡನ್ನ ಅಲ್ಲಿ ಹೋಗಿದ್ದು ನೀವು ಯಾವ ಧರ್ಮ ಹೇಳ್ತೀರಿ ಅದಕ್ಕೂ ಪ್ರೂವ್ ಮಾಡೋಕೆ ಆಗ್ತಾಯಿಲ್ಲ ಕೆಲ ಹಂತದ ಕೋರ್ಟ್ಗಳನ್ನು ಹೇಳ್ತಾ ಇದ್ದಾರೆ ಬಿಂದು ಅಂತೇಳಿ ಮೊನ್ನೆ ನಿಮ್ಮ ಅವ್ರ ಪಾಪ ಒಳ್ಳೆ ನ್ಯಾಯಾಧೀಶರು ಅವರು ಇಲ್ಲ ಅಲ್ಲಿ ನಮ್ಮ ಕಂಡು ಬಂದಿಲ್ಲ ಬಿಡುಗಡೆ ಮಾಡಿ ನೋಡಿದ್ರೆ ಹೈಕೋರ್ಟ್ ಇದ್ದು ಮತ್ತೆ ಅವ್ರನ್ನ ಒಳಗೆ ಹೋಯಿತು CBI ಬಂದು ಮತ್ತೊಂದಿನ ಕೇಸನ್ನು ಹಾಕಿ ಅಂದ್ರೆ CBI ED ಗಳು ಇದೇ ಕೆಲಸ ಹಿಡಿದ್ರು ಒಟ್ಟಿನಲ್ಲ ಏನು ಮಾಡೋದು ಅವ್ರು ಹೊರಗೆ ಬಿಡುವಂಗಿಲ್ಲ ಎರಡು ಸೋಳೆ ಇಟ್ಕೊಂಡವ್ರು ನೀವು ಆದರೆ ಇಷ್ಟರೊಳಗೆ ಅವ್ರ ಬದುಕೆ ಸ್ಥಳಕ್ಕೆ ಹೋಗ್ತದೆ ಒಳಗಿದ್ದಂಥವ್ರದ್ದು ಅಥವಾ ಪತ್ರಕರ್ತರಿರ್ಬೋದು ಅಥವಾ ಒಂದು ಸಮಾಜ ಚಿಂತಕರಿರ್ಬೋದು ಪ್ರಗತಿಪರರಿರ್ಬೋದು ಅವ್ರ ಬದುಕು ಏನೇನಾಗಬಾರ್ದು ಅದಕ್ಕೆ ಈ ದಿಶೆಯಲ್ಲಿ ಜಾಮೀನು ಕೊಟ್ಟರೆ ಅವ್ರು ಏನು ಮಾಡೋದಿಲ್ಲ ಈಗ KJ ವರದ ಮತ್ತೂ ಇಲ್ಲ ನಿಮ್ಗೆ ಸಂಜೆ ತೆಗೆ ಹೊರಗೆ ಬಂದ್ರಪ್ಪ ಜಾಮೀನು ತೊಗೊಂಡು ಏನು ಅವರು ಇಲ್ಲಿವರೆಗೆ ಯಾವ ದಾಖಲೆಗಳನ್ನ ಅಲ್ಲಿ ಸಿಕ್ಕಿದ್ರು ಮತ್ತೇನು ಮಾಡಿದರು ಅಥವಾ ಸಿಸೋಡಿ ಅವರ ಪರವಾಗಿ ರೈತ ಚೆನ್ನಾಗಿದ್ದಾರಲ್ಲ ಆ ಪಾರ್ಟಿಯವರು ಅವ್ರು ಮಾಡ್ಬೋದಾಗಿತ್ತಲ್ಲ ಅನೇಕ ಒಂದು ಸಾಕ್ಷಿಗಳನ್ನ ಅಳಿಸಿ ಹಾಕುವಂಥದ್ದು ಮಾಡಿದ್ರೇನು ಅನಗತ್ಯ ಈ ಜೈಲಲ್ಲಿ ಹಾಕುವಂಥದ್ದು